ನಮಸ್ಕಾರ, ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಸ್ವಾಗತ. ನಮ್ಮ ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಸ್ಟೆಲೇರಿಯಂ ಟೂಲ್ನ ಹೇಗೆ ಬಳಸೋದು, ಅದರಲ್ಲಿರೋ ಆಪ್ಷನ್ಸ್ಗಳನ್ನೆಲ್ಲ ಹೇಗೆ ಉಪಯೋಗಿಸೋದು, ಲೊಕೇಶನ್ ಸೆಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ವಿ ಅಲ್ವಾ. ಸೊ ಮಕ್ಕಳೇ, ನೀವು ಆ ವಿಡಿಯೋ ನೋಡಿಕೊಂಡು ಸ್ಟೆಲೇರಿಯಂ ಟೂಲ್ನ ಇನ್ಸ್ಟಾಲ್ ಮಾಡಿರ್ತೀರಾ, ಉಪಯೋಗಿಸಿರ್ತೀರಾ, ಜೊತೆಗೆ ಲೊಕೇಶನ್ ಸೆಟ್ ಮಾಡ್ಕೊಂಡಿರ್ತೀರಾ, ಸ್ವಲ್ಪ ಹೋಲ್ಡ್ ಬಂದಿರುತ್ತೆ, ಗ್ರಿಪ್ ಬಂದಿರುತ್ತೆ ಅಲ್ವಾ. ಒಂದು ಎರಡು ಮೂರು ಸತಿ ನೀವು ಅದನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿ, ಸೊ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಿರುತ್ತೆ, ನೀವೇ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀರ ಅದರಲ್ಲಿ. ಸೊ ಒಂದೆರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ ಆವಾಗ ನಿಮಗೆ ಝೂಮ್ ಇನ್ ಮಾಡೋದು ಹೇಗೆ, ಆಬ್ಜೆಕ್ಟ್ನ ಹೇಗೆ ಕ್ಲಿಕ್ ಮಾಡೋದು, ಆ ಕಡೆ ಈ ಕಡೆ ಮೂವ್ ಮಾಡೋದೆಲ್ಲ ಹೇಗೆ, ದಿಕ್ಕುಗಳನ್ನ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೂನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ, ಅಂದರೆ ಮೂನ್ ಬಗ್ಗೆ ಸಂಪೂರ್ಣವಾಗಿ ಕಳೆದ ವಿಡಿಯೋದಲ್ಲಿ ಮಾಹಿತಿ ಹೇಳ್ಕೊಟ್ಟಿದ್ದೀವಿ, ಅಂದರೆ ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮೂನ್ನ ಹುಡ್ಕೋಣ, ಟೂಲ್ಗೆ ಹೋಗಿ ಹೇಗೆ ಕಾಣಿಸ್ತಾನೆ, ಜೊತೆಗೆ ಮೂನ್ನ ಹಂತಗಳೆಲ್ಲ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ? ಸೊ ಇವಾಗ ನಾನು ಅಪ್ಲಿಕೇಶನ್ಸ್ಗೆ ಹೋಗಿ ಸ್ಟೆಲೇರಿಯಂ ಟೂಲ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಟೂಲ್ ಓಪನ್ ಆಗುತ್ತೆ. ಈಗ ಓಪನ್ ಆಯಿತು, ಈ ಥರ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ ನಮಗೆ ದಿಕ್ಕುಗಳೆಲ್ಲ. ಸೊ ಇಲ್ಲೇನು ಮಾಡೋಣ ಗೊತ್ತಾ, ಒಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ, ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಮಾಡ್ಕೊಳ್ಳೋದಿದೆ. ಅದು ಯಾವುದಪ್ಪ ಅಂದರೆ, ಈ ಕಾನ್ಫಿಗರೇಷನ್ ವಿಂಡೋ ಇದೆ, F2 ಅಂತ ನೀವು ಕೀಬೋರ್ಡಲ್ಲಿ ಸಹ ಪ್ರೆಸ್ ಮಾಡ್ಕೋಬಹುದು. ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲ್ಯಾಂಗ್ವೇಜಸ್ನ ಚೇಂಜ್, ಲ್ಯಾಂಗ್ವೇಜ್ ಸೆಟ್ಟಿಂಗ್ನ ಚೇಂಜ್ ಮಾಡಬಹುದು. ಏನಂದರೆ, ನಮ್ಮ ಕನ್ನಡ ಭಾಷೆಗೆ ನಾವು ಲ್ಯಾಂಗ್ವೇಜ್ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೋಬೋದು. ಎಲ್ಲ ಇಂಗ್ಲೀಷಲ್ಲಿ ಏನೇನು ನಾವೆಲ್ಲ ಇಷ್ಟುವರೆಗೂ ನೋಡಿದ್ದೀವಿ, ಅದನ್ನು ನಾವು ಕನ್ನಡದಲ್ಲಿ ಮಾಡ್ಕೋಬಹುದು. ಯಾಕಂದರೆ ಪ್ರಪಂಚದ ಸುತ್ತ ಎಲ್ಲ ಕಡೆಯೂ ಎಲ್ಲ ದಿಕ್ಕಿನಲ್ಲೂ ಈ ಟೂಲ್ನ ಬಳಸ್ತಾ ಇರ್ತಾರಲ್ವಾ. ಸೊ ಅವ್ರಿಗೆ ಅನುಕೂಲ ಆಗಲಿ, ಈಸಿ ಆಗಲಿ, ಅವ್ರದೇ ಭಾಷೆಯಲ್ಲಿ ಅವ್ರು ನೋಡಲಿ ಅನ್ನೋದಕ್ಕೆ ಈ ಒಂದು ಆಪ್ಷನ್ ಇದೆ. ಸೊ ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲೂ ಇರೋದ್ರಿಂದ ನಾವು ಅದಕ್ಕೆ ಸೆಟ್ ಮಾಡ್ಕೋಣ. ಸೊ ಇಲ್ಲಿ ಬಂದು ನಾನು ಕಾನ್ಫಿಗರೇಷನ್ ವಿಂಡೋದಲ್ಲಿ ಬಂದೆ. ಇಲ್ಲಿ ಲ್ಯಾಂಗ್ವೇಜಲ್ಲಿ ಬಂದು ನಾನು ಕನ್ನಡ ಸ್ಕ್ರಾಲ್ ಡೌನ್ ಮಾಡಿ ಕನ್ನಡ ಸಿಗುತ್ತೆ. ನಮ್ಮ ಭಾರತೀಯ ಭಾಷೆಗಳು ಇದ್ದಾವೆ, ಹಿಂದಿ, ತೆಲುಗು, ತಮಿಳ್ ಎಲ್ಲ ಇದೆ, ಮರಾಠಿ. ಸೊ ಕನ್ನಡ ಇಲ್ಲಿದೆ ನೋಡಿ, ಕನ್ನಡ ಕ್ಲಿಕ್ ಮಾಡ್ತೀನಿ. ಸೊ ಎರಡು ಕಡೆಯೂ ನೀವು ಕನ್ನಡ ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಸ್ಕ್ರಾಲ್ ಡೌನ್ ಮಾಡ್ಕೊತಾ ಬಂದರೆ ಇಲ್ಲಿ ಕನ್ನಡ ಅಂತ ಇದೆ. ಸೊ ಇಲ್ಲಿ ಬಂದು ಸೇವ್ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ಪ್ರತಿ ಬಾರಿ ನೀವು ಟೂಲ್ ಓಪನ್ ಮಾಡಿದಾಗ ಅದು ಕನ್ನಡದಲ್ಲೇ ಸಿಗುತ್ತೆ ನಿಮಗೆ ಓಪನ್ ಆಗಿ. ಸೊ ಸೇವ್ ಸೆಟ್ಟಿಂಗ್ಸ್ ಅಂತ ಮಾಡಿಕೊಂಡೆ, ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗ ಕಾಣಿಸ್ತಾ ಇದೆಯಾ, ಮೂಡಣ, ಚೀನಾ, ಪಡುವಣ, ಪಶ್ಚಿಮ ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ, ಉತ್ತರ. ಸೊ ಈ ಥರ ನಮಗೆ ಕನ್ನಡದಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲೆಲ್ಲ ಆಪ್ಷನ್ಸ್ ಎಲ್ಲ ಇದಾವಲ್ವಾ, ಇಲ್ಲಿ ನೋಡಿ, ನೋಡಿ ಸ್ಥಳಪುಟ, ದಿನಾಂಕ. ಸೊ ಇಲ್ಲಿ ನಾನು ಇದನ್ನು ತೆಗಿತೀನಿ ನೋಡಿ, ನೈಟ್ ಮೋಡ್ ಹಾಕ್ತೀನಿ, ಸೊ ದಟ್ ಇಲ್ಲಿ ಕಾಣಿಸೋಕ್ಕೆ ಈಸಿ ಆಗುತ್ತೆ. ದಿನಾಂಕ, ಜೊತೆಗೆ ಇಲ್ಲಿ ಹುಡುಕಾಟದ ಪುಟ, ಇಲ್ಲೆಲ್ಲ ಏನೇನು ಆಪ್ಷನ್ಸ್ ಇದೆ ಅದೆಲ್ಲ ನಿಮಗೆ ಕನ್ನಡದಲ್ಲಿ ಬರುತ್ತೆ. ಓಕೆನಾ? ಸೊ ಈ ಥರ ನೀವು ಕನ್ನಡದಲ್ಲಿ ನೀವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಅದಲ್ಲದೆ ಗ್ರಹಗಳು, ನಮ್ಮ ಚಂದ್ರ, ಸೂರ್ಯ ಅದೆಲ್ಲ ಕನ್ನಡದಲ್ಲಿ ಸಿಗುತ್ತೆ. ಕೆಲವೊಂದಷ್ಟು ವಿಷಯಗಳೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಪ್ರತಿಯೊಂದು ವಿಷಯನೂ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಗಿಲ್ಲ. ಯಾವ್ಯಾವುದು ಮೇಯ್ನಾಗಿ ನಮಗೆ ಗ್ರಹಗಳು ಬೇಕು, ಚಂದ್ರ, ಸೂರ್ಯ ಇದೆಲ್ಲ ಏನಿದೆ ಅದೆಲ್ಲ ಕನ್ನಡದಲ್ಲಿದೆ. ಕೆಲವೊಂದಷ್ಟು ನಕ್ಷತ್ರಗಳು ಸಹ ಕನ್ನಡದಲ್ಲಿದೆ. ಮುಖ್ಯವಾಗಿ ಏನಂದರೆ, ಇಲ್ಲಿ ಸೆಟ್ಟಿಂಗ್ಸಲ್ಲಿರೋ ಇಲ್ಲೆಲ್ಲ ನಮಗೇನು ಕಾಣಿಸುತ್ತಲ್ಲ ಈ ಆಪ್ಷನ್ಸ್ಗಳು, ಇದೆಲ್ಲ ಕನ್ನಡದಲ್ಲಿದೆ. ಸೊ ಇನ್ನೊಂದೇನೆಂದರೆ, ಈ ಟೂಲ್ನ ಹೇಗೆ ಕ್ಲೋಸ್ ಮಾಡೋದು ಅಂದರೆ, ಇಲ್ಲಿ ನಿರ್ಗಮಿಸುವುದು ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಓಕೆ, ಸೊ ಈಗ ನಾನು ಚಂದ್ರನ ಬಗ್ಗೆ ನೋಡೋಣ. ಸೊ ಚಂದ್ರನ ಬಗ್ಗೆ ನೋಡೋದಕ್ಕೆ ಮುಖ್ಯವಾಗಿ ನೀವೇನು ಮಾಡ್ಕೋಬೇಕು, ಈಗ ನೀವು ಚಂದ್ರನ ಯಾವಾಗಪ್ಪ ನೋಡ್ತೀರಾ, ಸ್ಕೂಲೆಲ್ಲ ಮುಗಿಸ್ಕೊಂಡು, ಶಾಲೆ ಮುಗಿಸ್ಕೊಂಡು, ಹೋಮ್ವರ್ಕ್ ಮಾಡಿ ಸಂಜೆ ನೋಡ್ತೀರಾ ಅಲ್ವಾ. ಸೊ ಟೈಮ್ನ ಸೆಟ್ ಮಾಡ್ಕೊಂಬಿಡಿ. ಸೊ ಟೈಮ್ ಸೆಟ್ ಹೇಗೆ ಮಾಡೋದು, ಇಲ್ಲಿಗೆ ಬಂದು ದಿನಾಂಕ ಸಮಯಕ್ಕೆ ಬಂದು, ಸೊ ಇಲ್ಲಿ ನೋಡಿ ನಾನು 2 ಗಂಟೆ ಇದೆ ಈಗ ಬೆಳಗ್ಗೆ. ಸೊ ಇಲ್ಲಿ ನಾನು ನೈಟ್ ಮೋಡ್ ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಡೇ ಮೋಡ್ ಮಾಡಿಕೊಂಡ್ರೆ ಹಿಂಗೆ ಕಾಣಿಸ್ತಾ ಇರುತ್ತೆ ನಮಗೆ. ಸೊ ಈಗ ನಾನು ಚೇಂಜ್ ಮಾಡ್ಕೊತ ಹೋಗ್ತೀನಿ ನೋಡಿ. ಈಗ 6 ಗಂಟೆ ಆಯಿತು, ಈಗ 14 ಅಂದರೆ 2 ಗಂಟೆ, ಇದು 12 ಶುರುವಾಗುತ್ತೆ, ಇದು 11 ಗಂಟೆ, ಇದು 12 ಗಂಟೆ, ನೆಕ್ಸ್ಟ್ ಇದು 13, 1 ಗಂಟೆ, 2 ಗಂಟೆ. ಇಲ್ಲಿ ನೀವು, ಇಲ್ಲಿ ನಾನು ಹೇಳಿದ್ದೀನಲ್ವ, ಈ ಕಡೆ ಈ ಭಾಗದಲ್ಲಿರೋದೆಲ್ಲ ಸಮಯ ಚೇಂಜ್ ಮಾಡೋದಕ್ಕೆ, ಇಲ್ಲಿ ದಿನಾಂಕ ಚೇಂಜ್ ಮಾಡೋದು. ಇದು ನೋಡಿ, ಇದು ದಿನಾಂಕ ಚೇಂಜ್ ಮಾಡೋದು, 8, 9 ದಿನಾಂಕ. ಇದು 2, 3 ಎಲ್ಲ ತಿಂಗಳು, ಮಾಸಗಳು ಅಂದರೆ, ಇದು 3 ಅಂದರೆ ಮಾರ್ಚ್, 2 ಅಂದರೆ ಫೆಬ್ರವರಿ. ಇದು ಇಸ್ವಿ ಚೇಂಜ್ ಮಾಡ್ಕೊತೀರಾ, ಇಯರ್ ಚೇಂಜ್ ಮಾಡ್ಕೋತೀರಾ. ಸೊ ಈಗ ಇಲ್ಲಿ ಬಂದು ನೀವು ಹಾರ್ ಚೇಂಜ್ ಮಾಡ್ಕೋತೀರಾ ಅಂದರೆ, ಎಷ್ಟು ಗಂಟೆ ಅಂತ ಚೇಂಜ್ ಮಾಡ್ಕೋತೀರಾ. ಇಲ್ಲಿ ಬಂದು ನಿಮಿಷ ಚೇಂಜ್ ಮಾಡ್ಕೋತೀರಾ, 12, 20 ಇದೆಲ್ಲ ಸೆಕೆಂಡ್ಸ್, ಅದು ಹೋಗ್ತಾ ಇದೆ ಅಲ್ವಾ, ಸೆಕೆಂಡ್ಸ್ ಚೇಂಜ್ ಆಗ್ತಾ ಇದೆ. ಸೊ ಈಗ ನಾನು ಟೈಮ್ ಚೇಂಜ್ ಮಾಡ್ತೀನಿ, ಎಷ್ಟು ಗಂಟೆಗಿರಲಿ, 18 ಅಂತಂದರೆ 6 ಗಂಟೆ, 7 ಗಂಟೆ ಇಟ್ಟರೆ ನೋಡಿ ಫುಲ್ ನೈಟ್ ಸ್ಕೈ ಬಂತು ನಮಗೆ, ನೈಟ್ ಮೋಡ್ ಆನ್ ಆಗಿದೆ. ಸೊ ಇಲ್ಲಿ ನಾನು ಇದನ್ನ ಆಫ್ ಮಾಡ್ತೀನಿ. ಡೀಪ್ ಸ್ಕೈ ಆಬ್ಜೆಕ್ಟ್ಸ್ ಅದೆಲ್ಲ ಇಷ್ಟೊಂದು ಬೇಡ ನಮ್ಗೆ ಡೀಟೇಲ್ಸು, ಇಷ್ಟಿದ್ರೆ ಸಾಕು. ಸೊ ಇಲ್ಲಿ ನಮಗೆ ಈಗ ನಾವೇನು ಮಾಡ್ಬೇಕು ಹೇಳಿ, ಈಗ ನಾವು ಚಂದ್ರನ ಹುಡುಕ್ಬೇಕು. ಸೊ ಸ್ವಲ್ಪ ಝೂಮ್ ಔಟ್ ಮಾಡ್ಕೊತೀನಿ, ಇಲ್ಲಿ ಚಂದ್ರನ ಹುಡುಕು, ಯಾಕಂದರೆ ಪ್ರತಿ ಹಿಂಗೆ ಹುಡ್ಕೋಕ್ಕಿಂತ, ಹಿಂಗೆ ಈ ಕಡೆ ಬಂದು ಈ ಕಡೆ ಬಂದು ಹಿಂಗೆ ಹುಡ್ಕೋಕ್ಕಿಂತ ನೀವೇನು ಮಾಡಿ ಗೊತ್ತಾ, ಇಲ್ಲಿ
ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹುಡುಕಾಟ ಪುಟದಲ್ಲಿ ಹೋಗಿ ಮೂನ್ನ ಸರ್ಚ್ ಮಾಡಿ, ಯಾಕಂದರೆ ಅದು ಫೋಕಸ್ ಮಾಡುತ್ತೆ. ಸೊ ಮೂನ್ನ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಮೂನ್ ಅಂತ ಟೈಪ್ ಮಾಡ್ಕೊತೀರಾ, ಇಲ್ಲಿ ಸರ್ಚ್ ಅಂತ ಕೊಡ್ತೀರ. ಸೊ ಮೂನ್ ಎಲ್ಲಿದೆ ಅಂತ ನೋಡೋಣ. ಸೊ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ, ನಿಮಗೆ ಬೆಳಗ್ಗೆ ಹೊತ್ತೇ ಚಂದ್ರ ನೋಡೋಕೆ ಸಿಗ್ತಾನೆ, 4 ಗಂಟೆ 5 ಗಂಟೆ ಅಲ್ಲೆಲ್ಲ ಚಂದ್ರ ನೋಡೋಕೆ ಸಿಗ್ತಾನೆ. ಕೆಲವೊಂದು ಸರ್ತಿ ನಿಮಗೆ ಒಂದು 10 ಗಂಟೆ 11 ಗಂಟೆ ರಾತ್ರಿ ಆದ್ರೂ ನಿಮಗೆ ಚಂದ್ರ ಕಾಣಿಸೋದೇ ಇಲ್ಲ. ಸೊ ಇದಕ್ಕೆಲ್ಲ ಬೇರೆ ಬೇರೆ ರೀಸನ್ಸ್ ಇರ್ತವೆ. ಸೊ ಹುಡುಕ್ಬೇಕಲ್ವಾ, ಸೊ ಮೂನ್ ಹುಡ್ಕೋಕೆ ನೋಡೋಣ, ಯಾಕಂದರೆ ನಾವು ಮೂನ್ನ ಹಂತಗಳನ್ನ ನೋಡ್ತಾ ಹೋಗಬೇಕು. ಹಾಗಾಗಿ ಸೊ ನಾನು ಚೇಂಜ್ ಜಾಸ್ತಿ ಟೈಮ್ ಮಾಡ್ಕೋತೀನಿ. ಇನ್ನೊಂದು ನೀವು ಏನು ಮಾಡ್ಬೋದು ಅಂದರೆ, ನನಗೆ ಮೂನ್ ಅಂದರೆ ಚಂದ್ರ ಯಾವಾಗ ಹುಟ್ಟುತ್ತಾನೆ ಯಾವಾಗ ಮುಳುಗ್ತಾನೆ ಅನ್ನೋದಕ್ಕೆ ನಂಗೆ ಗೊತ್ತಿಲ್ಲ, ಒಂದೊಂದ್ಸತಿ ಕಾಣಿಸಲ್ಲ. ನಾನು ಇವತ್ತು ಹೋಗಿ ನೋಡಿದೆ ಕಾಣಿಸ್ಲಿಲ್ಲ 10 ಗಂಟೆ 11 ಗಂಟೆ ಆದರೂ. ಮತ್ತು ಯಾವಾಗ ಸಿಗ್ತಾನೆ, ನಾನು ಮೂನ್ನ ಹಂತಗಳು ಹೇಗೆ ನೋಡೋಕ್ಕಾಗುತ್ತೆ ಅಂದರೆ, ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇಲ್ಲಿ ಗೂಗಲ್ ಬಂದುಬಿಟ್ಟು ಬ್ರೌಸರಲ್ಲಿ ಇಲ್ಲಿ ನೋಡ್ಕೋಬೋದು. ಅಂದರೆ ನಾನು ಇಲ್ಲಿ ಮೂನ್ ರೈಸ್ ಮೂನ್ ಸೆಟ್ ಅಂತ ಕೊಟ್ಟೆ. ಸೊ ಅವಾಗ ನೀವೆಲ್ಲಾದರೂ ಬಂದು ಹಿಂಗೆ ಒಂದು ಕಡೆ ಕ್ಲಿಕ್ ಮಾಡಿದ್ರೆ, ಅಂದರೆ ಅಲ್ಲಿ ಆಪ್ಷನ್ಸ್ ತೋರಿಸ್ತಾರೆ ಯಾವ್ಯಾವುದು ಅಂತ. ನಾನು ಫಸ್ಟ್ ಆಪ್ಷನ್ ಹಿಂಗೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಫೆಬ್ರವರಿಯಲ್ಲಿ ಈ ತಿಂಗಳಲ್ಲಿ ಯಾವ್ಯಾವ ಟೈಮಲ್ಲಿ ಮೂನ್ ರೈಸ್ ಮೂನ್ ಸೆಟ್ ಅಂತ ಕಾಣಿಸ್ತಾ, ಇಲ್ಲಿ ಇದೆ ನೋಡಿ ಮೂನ್ ರೈಸ್ ಮೂನ್ ಸೆಟ್ ಅಂತ, ಇಲ್ಲಿ ನೋಡ್ಕೋಬೋದು ಆ ದಿನಾಂಕದ ಮುಂದೆ ಹೋಗಿ. ಇಲ್ಲ ನಿಮಗೆ ಈ ಥರ ಸರ್ಚ್ ಮಾಡೋದಕ್ಕಿಂತ ನಾನು ಇಲ್ಲೇ ಟೂಲಲ್ಲೇ ನಾನು ಸರ್ಚ್ ಮಾಡ್ಕೋತೀನಿ ಟೈಮ್ನ ಅಂತಂದರೆ, ಮೂನ್ನ ಫೋಕಸ್ ಮಾಡ್ಕೊಂಬಿಡಿ ಫಸ್ಟು. ಸೊ ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ ಹುಡುಕಾಟದ ಪುಟ. ಸೊ ಇಲ್ಲಿ ಬಂದು ಬೇರೆ ಕ್ಲಿಕ್ ಮಾಡಿದಾಗ ಬೇರೆ ಕಡೆ ಹೋಗ್ಬಿಡುತ್ತೆ. ಪ್ರತಿ ಸತಿನೂ ಮೂನ್ ಅಂತ ಕ್ಲಿಕ್ ಮಾಡಬೇಕು, ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಮೂನ್ ಅಂತ ಸೆಲೆಕ್ಟ್ ಆಗಿದೆ, ಕಾಣಿಸ್ತಾ ಇಲ್ಲ ಇವಾಗ ಮೂನು. ಇಲ್ಲಿ ಫೋಕಸ್ ಅಂತ ಇದೆ ಅಲ್ವಾ, ಫೋಕಸ್ ಮಾಡಿಕೊಂಡೇ ಇಟ್ಕೊಂಡಿರಿ. ಇಲ್ಲಿ ನೋಡಿ, ಈಗ ಟೈಮ್ ಚೇಂಜ್ ಮಾಡ್ತಾ ಬನ್ನಿ, ಟೈಮ್ ಚೇಂಜ್ ಮಾಡಿದಾಗ ಸಿಗುತ್ತೆ. ಇಲ್ಲ ಅಂದರೆ ಈ ತಿಂಗಳು ಫೆಬ್ರವರಿಲಿ 15ನೇ ತಾರೀಕು ಆದಮೇಲೆ ಸಿಗ್ತಾನೆ ಚಂದ್ರ. ಅಂದರೆ ನಮ್ಮ ಒಂದು 7 ಗಂಟೆ ಸಮಯಕ್ಕೆ, ಸೊ ಸಮಯ ಚೇಂಜ್ ಮಾಡ್ಕೊತಾ ಇದ್ದೀನಿ 7 ಗಂಟೆ 8 ಗಂಟೆಗೆ. ನೋಡಿ ಚಂದ್ರ ಇಲ್ಲಿದ್ದಾನೆ. ಸೊ 15ನೇ ತಾರೀಕು ಆದಮೇಲೆ ಅಂತ ಈ ಥರ ನನಗೆ ಅಲ್ಲಿ ವಿಷಯ ಸಿಕ್ತು, ಹಾಗಾಗಿ ತೊಗೊಂಡೆ. ಇಲ್ಲ ನೀವು ಇಲ್ಲಿ ದಿನಾಂಕ ಚೇಂಜ್ ಮಾಡ್ಕೊಂಡು ಸಹ ಆ ದಿನಾಂಕಕ್ಕೆ ಹೋಗಿ ನೋಡಿದಾಗ ನಿಮಗೆ ಚಂದ್ರ ಈ 7 ಗಂಟೆ ಸಮಯದಲ್ಲಿ ನೋಡೋಕೆ ಸಿಗ್ತಾನೆ. ಸೊ ಈ ಥರನಾದರೂ ಇಲ್ಲಿ ಡೇಟ್ ಟೈಮಲ್ಲಿ ನೀವು ಚೇಂಜ್ ಮಾಡ್ಕೊಂಡು ನೋಡಿ ಯಾವಾಗ ಸಿಗ್ತಾನೆ ಚಂದ್ರ ಅಂತ ನೋಡಬಹುದು. ಸೊ ಚಂದ್ರ ಕಾಣಿಸ್ತಾ ಇದ್ದಾನೆ, ಫೋಕಸ್ ಆಗಿದೆ. ಇಲ್ಲಿ ನೋಡಿ, ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಎಡಭಾಗದಲ್ಲಿ ಡೀಟೇಲ್ಸ್ ಕಾಣಿಸ್ತಾ ಇದೆ. ಇದೆಲ್ಲ ಕನ್ನಡದಲ್ಲಿಲ್ಲ, ಇಂಗ್ಲೀಷಲ್ಲಿ ಇರುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸು ನಮ್ಗೆ ಅವಶ್ಯಕತೆ ಇಲ್ಲ. ಡಿಸ್ಟೆನ್ಸ್ ಫ್ರಮ್ ಸನ್, ಸೂರ್ಯನಿಂದ ಎಷ್ಟು ದೂರ ಆಯ್ತಾನೆ ಗೊತ್ತಾ, 147.494 ಮಿಲಿಯನ್ ಕಿಲೋಮೀಟರ್. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ಅಂತ. ಸೊ ಅಷ್ಟು ಲಕ್ಷ ದೂರದಲ್ಲಿ ಸೂರ್ಯನಿಂದ ಇದ್ದಾನೆ. ನಮ್ಮಿಂದ ಎಷ್ಟು ದೂರ ಇದ್ದಾನೆ ಗೊತ್ತಾ, ಇಲ್ಲಿ ನೋಡಿ ಡಿಸ್ಟೆನ್ಸ್ ಅಂದರೆ ಇದು ಅರ್ತಿಂದ ಅಂತಲೇ ಲೆಕ್ಕ ಬರುತ್ತೆ. ಇಷ್ಟು ಎಷ್ಟಿದೆ ಗೊತ್ತಾ, 3,98,243 ಹಂಗೆ ಚೇಂಜ್ ಆಗ್ತಾ ಇದೆ ಸ್ವಲ್ಪ. ಇಲ್ಲಿ ನೋಡಿ 44 ಈ ಥರ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಚಂದ್ರ ನಮ್ಮಿಂದ. ಸೊ ಈಗ ನಾನು ಝೂಮ್ ಮಾಡ್ತಾ ಇದ್ದೀನಿ. ಇದೆಲ್ಲ ಝೂಮ್ ಮಾಡೋದೆಲ್ಲ ಹೆಂಗೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ. ಝೂಮ್ ಮಾಡಿಕೊಂಡೆ, ಇಲ್ಲಿ ಟೈಮ್ ಫಿಕ್ಸ್ ಮಾಡಿಕೊಂಡು ಝೂಮ್ ಮಾಡಿಕೊಂಡೆ. ಕಾಣಿಸ್ತಾ ಇದೆಯಾ ಈಗ ಚಂದ್ರ? ಇಷ್ಟು ನಮಗೆ ನೋಡೋದಕ್ಕೆ ಕಾಣಿಸ್ತದೆ ನಾನು ಝೂಮ್ ಮಾಡೋದಕ್ಕೆ, ಬಟ್ ನಮಗೆ ನೋಡೋದಕ್ಕೆ ಆಕಾಶದಲ್ಲಿ ಇಷ್ಟು ಕೆಳಗಡೆ ಮಾತ್ರ ಇಷ್ಟಿದೆಯಲ್ಲ, ಇಷ್ಟು ಮಾತ್ರ ಈ ಭಾಗದಷ್ಟು ಮಾತ್ರ ನೋಡೋದಕ್ಕೆ ಸಿಗ್ತಾನೆ. ಸೊ ಇದನ್ನು ನಾವು ಮೂನ್ ಫೇಸಸ್ ಅಂತ ಹೇಳ್ತೀವಿ, ಅಥವಾ ಮೂನ್ನ ಹಂತಗಳು ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆಯಾ ಮೂನು? ಸೊ ಏನಕ್ಕೆ ಅಂತ ಹೇಳಿದೆ ನಾನು ನಿಮಗೆ, ಸೂರ್ಯನ ಒಂದು ಬೆಳಕು ಎಷ್ಟು ಚೆಲ್ಲುತ್ತೋ ಚಂದ್ರನ ಮೇಲೆ ಅಷ್ಟು ಮಾತ್ರ ನಮಗೆ ಕಾಣಿಸೋಕೆ ಸಿಗ್ತಾನೆ ಅಂತ ಹೇಳಿದೆ ಅಲ್ವಾ, ಸೈಂಟಿಫಿಕ್ ಆಗಿ. ಸೊ ಈ ಥರ ನೀವು ನೋಡ್ಕೋಬಹುದು. ಸೊ ಫೇಸಸ್ ಆಫ್ ಮೂನ್ನ ಲೈವ್ ಆಗಿ ನೀವು ಆಕಾಶದಲ್ಲಿ ಹೇಗೆ ಕಾಣಿಸ್ತಾನೆ ಇವತ್ತು 25ನೇ ತಾರೀಕು ಅಂತ ಫುಲ್ ಮೂನ್ ಕಾಣಿಸ್ತಾ ಇದ್ದಾನೆ. ಸೊ ಇದನ್ನು ನೀವು ಬೇಕಾದರೆ ಒಂದು ದಿನಾಂಕ ನೋಟ್ ಮಾಡ್ಕೊಂಬಿಡಿ, ನಾಳೆ ಹೆಂಗೆ ಕಾಣಿಸ್ತಾನೆ ಅಂತ ನೀವು ಬರ್ಕೊಂಡು ಒಂದು ಚೀಟ್ ಅಥವಾ ಒಂದು ಶೀಟಲ್ಲಿ ಬರ್ಕೊಂಡ್ಬಿಟ್ಟು ಡೇಟ್ನ ಬರ್ಕೊಂಡ್ಬಿಡಿ, ಟೈಮ್ನ ಬರ್ಕೊಂಡ್ಬಿಡಿ, ಹೇಗೆ ಕಾಣಿಸ್ತಾನೆ ಮೂನ್ ಶೇಪ್ ಅಂತ ಒಂದು ಕಡೆ ಬರ್ಕೊಂಡ್ಬಿಟ್ಟು. ಸೊ ಅದೇ ಥರ ಕಾಣಿಸ್ತಾ ಇದ್ದಾನೆ ಮೂನ್ ಅವತ್ತಿನ ದಿನ ಹೋಗಿ ನೋಡಿದಾಗ ನಾಳೆನೋ ನಾಡಿದ್ದು ಅಂತ ನೋಡ್ಕೊಳ್ಳಿ. ಅಥವಾ 15 ದಿವಸ ಇವತ್ತಿನ ತಾರೀಕಿಗೆ 25ನೇ ತಾರೀಕಿಗೆ ಇಷ್ಟು ಪೂರ್ಣಚಂದ್ರ ಕಾಣಿಸ್ತಾ ಇದ್ದಾನೆ, ಮತ್ತೆ ಪೂರ್ಣಚಂದ್ರ ಮುಂದಿನ ತಿಂಗಳು ಅದೇ ಟೈಮಿಗೆ ಕಾಣಿಸ್ತಾನ ಅಂತ ಸೆಟ್ ನೋಡಿಕೊಂಡು ನೋಡಿ 25 ಮಾರ್ಚಿಗೆ ಹೆಂಗೆ ಕಾಣಿಸ್ತಾನೆ, ನಾನು ಮಂತ್ನ ಚೇಂಜ್ ಮಾಡಿದೆ. ಸೊ ನೋಡಿ ಪೂರ್ಣಚಂದ್ರನೇ ಇದ್ದಾನೆ. ಸೊ ಸ್ಕೋಪ್ ಇಲ್ಲದೇ ನಾವು ಲೈವ್ ಆಗಿ ಚಂದ್ರನ ಡೇಟ್ ಚೇಂಜ್ ಮಾಡಿಕೊಂಡು ಯಾವ ಥರ ಕಾಣಿಸ್ತಾನೆ ಅನ್ನೋದನ್ನು ಹೇಗೆ ನೋಡ್ಬೋದಲ್ವಾ. ಸೊ ಈ ಸ್ಟಿಲೇರಿಯಂ ಟೂಲ್ನ ನಾವು ಯಾಕೆ ತುಂಬ ಚೆನ್ನಾಗಿದೆ ನೋಡಬಹುದು ಅಂತ ಯಾಕೆ ಹೇಳ್ತಿದ್ವಿ ಅಂದರೆ, ಬರೀ ಮಾಹಿತಿ ಜೊತೆಗೆ ನಾವು ನೋಡೋದಕ್ಕೂ ನಮಗೆ ಅವಕಾಶ ಇರೋದ್ರಿಂದ ಈ ಟೂಲ್ ತುಂಬಾ ಏನು ಚೆನ್ನಾಗಿದೆ. ಯಾರಿಗೆ ಈ ಖಗೋಳ ವಿಜ್ಞಾನದಲ್ಲಿ ಆಸಕ್ತಿ ಇರುತ್ತಲ್ವ, ಹೇಗೆ ಕಾಣಿಸ್ತಾನೆ ಈ ಟೈಮಲ್ಲಿ ಮೂನ್ ಚಂದ್ರ ಹೇಗೆ ಕಾಣಿಸ್ತಾನೆ, ಸೊ ಆ ಥರ ಫೇಸಸ್ ಆಫ್ ಮೂನ್ ನೋಡಬೇಕು ಅನ್ನೋರಿಗೆ ನೋಡಿ, ಆ ಟೈಮ್ಗೆ ಕಾಯಬೇಕು ಅನ್ನೋದಿಲ್ಲ. ನಾವೇ ಟೈಮ್ನ ಚೇಂಜ್ ಮಾಡ್ಕೋಬೋದು, ನಾವೇ ಡೇಟ್ನ ಚೇಂಜ್ ಮಾಡ್ಕೋಬೋದು, ಇಯರ್ನ ಚೇಂಜ್ ಮಾಡ್ಕೋಬೋದು, ಮುಂದಿನ ವರ್ಷ ಚಂದ್ರ ಹೇಗೆ ಕಾಣಿಸ್ತಾನೆ ಇದೆಲ್ಲ ನೋಡಬಹುದು. ಸೊ ಈ ಥರ ನೀವು ಡೇಟ್ನ ಟೈಮ್ನ ಚೇಂಜ್ ಮಾಡಿಕೊಂಡು ಚಂದ್ರನ ನೋಡಿ ಹುಡುಕಿ ಆಕಾಶದಲ್ಲಿ ಅದೇ ಟೈಮ್ಗೆ ಹೋಗಿ ನೀವು ನೋಡಿ ಆ ಟೈಮಲ್ಲಿ ಚಂದ್ರ ಈ ಥರ ಕಾಣಿಸ್ತಾ ಇದ್ದಾನಾ
ಆ ಸ್ಥೂಲಲ್ಲಿ ನೋಡಿದ ಥರನೇ ಇದೆಯಾ, ಇಷ್ಟು ಕಾಣಿಸ್ತಾ ಇದೆಯಾ, ಮುಕ್ಕಾಲು ಭಾಗ ಚಂದ್ರ, ಅರ್ಧ ಚಂದ್ರ ಕಾಣಿಸ್ತಾ ಇದೆಯಾ, ಪೂರ್ಣ ಚಂದ್ರ ಕಾಣಿಸ್ತಾ ಇದೆಯಾ, ಹುಣ್ಣಿಮೆ ಯಾವತ್ತು ಅಂತ ಡೇಟ್ನ ಫಿಕ್ಸ್ ಮಾಡ್ಕೊಂಡು ನೋಡಿಕೊಂಡು ಅವತ್ತು ಪೂರ್ಣ ಚಂದ್ರ ಕಾಣಿಸ್ತಾ ಇದ್ದಾನೆ ಅಂತ ನೀವು ಆಕಾಶದಲ್ಲಿ ಹೋಗಿ ನೋಡಬಹುದು. ಸೊ ಇದೆಲ್ಲ ಏನು ನಾನು ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಇದನ್ನು ನೀವು ಬೇಕಾದ್ರೆ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಎಷ್ಟು ದೂರ ಇದ್ದಾನೆ ಭೂಮಿಯಿಂದ. ಇದು ಭೂಮಿಯಿಂದ ಸುತ್ತಿರೋದು ಸ್ವಲ್ಪ ಎಲ್ಲೋ ಮೈನರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಮೇಜರ್ ಆಗಿ ತುಂಬ ಜಾಸ್ತಿ ಎಲ್ಲ ಒಂದು ಅಷ್ಟು ಸಾವಿರ ಕಿಲೋಮೀಟರ್ಸ್ ಎಲ್ಲ ಡಿಫ್ರೆನ್ಸ್ ಬರಲ್ಲ. ಸೊ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ, ಯಾಕಂದರೆ ಮೂವ್ ಆಗ್ತಿರೋದ್ರಿಂದ. ಸೊ ಈ ಥರ ಬೇಕಾದ್ರೆ ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಬಹಳ ಮುಖ್ಯ ಆಗುತ್ತೆ ನಿಮಗೆ, ಇದು ಮುಂದೆ ಎಲ್ಲ ನಿಮಗೆ ಯೂಸ್ ಬರುತ್ತೆ, ಇದು ಉಪಯೋಗಕ್ಕೆ ಬರುತ್ತೆ. ಓಕೆನಾ? ಸೊ ಈ ಥರ ಎಲ್ಲ ನೀವು ನೋಟ್ ಮಾಡ್ಕೊಳ್ಳಿ, ಜೊತೆಗೆ ಟೈಮ್ನ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಲೊಕೇಶನ್ಸು ಚೇಂಜ್ ಮಾಡ್ಕೊಂಡು ನೋಡಿ. ಅಂದರೆ US ಹೇಗೆ ಕಾಣಿಸ್ತಾನೆ, ಅಮೇರಿಕಾದಲ್ಲಿ ಹೇಗೆ ಕಾಣಿಸ್ತಾನೆ, ಅಥವಾ ಬೇರೆ ನೀವು ಯಾವುದಾದ್ರು ಭಾಗದಲ್ಲಿ ನೋಡಬೇಕಾ ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ಪ್ರಪಂಚದ ಯಾವುದೇ ದೇಶಕ್ಕೆ ಸೆಟ್ ಮಾಡಿಕೊಂಡು ನೀವು ಅಲ್ಲಿ ಈ ಟೈಮೇನ್ ಮೂವ್ ಹೇಗೆ ಕಾಣಿಸ್ತಾನೆ ಅದನ್ನು ಸಹ ನೀವು ನೋಡೋದಕ್ಕೆ ಸಿಗುತ್ತೆ ಈ ಟೂಲ್ ಮುಖಾಂತರ. ಸೊ ಈ ಥರ ಇಂಟ್ರೆಸ್ಟಿಂಗ್ ಆಗಿದೆ ಟೂಲು, ನೀವೇ ಚೇಂಜ್ ಮಾಡಿಕೊಂಡು ಲೊಕೇಶನ್ನು ಡೇಟ್ನೆಲ್ಲ ಮಾಡಿ ನೋಡಿ, ಒಂದು ಚಟುವಟಿಕೆ ಅಂತಲೇ ತೊಗೊಳ್ಳಿ. ಈ ಟೈಮಲ್ಲಿ ಹೇಗೆ ಕಾಣಿಸ್ತಾನೆ, ಜೊತೆಗೆ ಟೈಮು ಡೇಟು ಚೇಂಜ್ ಮಾಡೋದು ನಿಮಗೆ ಗೊತ್ತಾಗಿದೆ ಹೇಗೆ ಮಾಡೋದು ಅಂತ, ಲೊಕೇಶನ್ ಚೇಂಜ್ ಮಾಡೋದು ನಿಮಗೆ ಗೊತ್ತಾಗಿದೆ. ಸೊ ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡು ನೋಡಿ, ಒಂದು ಚಟುವಟಿಕೆ ಥರನೇ ನೀವು ಇದನ್ನು ತೊಗೊಂಡು ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಯಾವತ್ತೇ ಇದ್ರೂ ನಿಮಗೆ ಇದು ಯೂಸಿಗೆ ಬರುತ್ತಲ್ವ, ನೀವು ಯಾವುದೋ ಈಗ ನೋಡಿರ್ತೀರ ಟೂಲ್ನ, ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಕೊಂಡು ನೋಡಿದಾಗ ಮಾಹಿತಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಸೊ ನಿಮಗೆ ಕಂಪ್ಯೂಟರು ಸಿಕ್ಕಿದಾಗೆಲ್ಲ ನೀವು ಈ ಟೂಲ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಥರ ಚಂದ್ರನ ನೋಡೋದಕ್ಕೆ ಫೇಸಸ್ ಆಫ್ ಮೂನ್ ಮೂನ್ನ ಹಂತಗಳನ್ನ ನೋಡಿ ಎಕ್ಸ್ಪ್ಲೋರ್ ಮಾಡಿ, ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಟೂಲ್ನ ಚೇಂಜ್. ನಾನು ಏನೆಲ್ಲ ಜಸ್ಟ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ ನಾನು, ಇನ್ನೂ ಡೀಪಾಗಿ ನಿಮಗೆ ಬೇಕು ಅಂದಾಗ ನೀವು ನಿಮ್ಮ ಟೀಚರ್ಸ್ನ ಸಹಾಯ ತೊಗೊಂಡು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ, ಅಂದರೆ ಚಂದ್ರ ಇವತ್ತು ನೋಡಿದ್ದೀವಿ, ಸ್ಟಾರ್ಸ್ ನೋಡೋಣ, ಆಮೇಲೆ ಕಾನ್ಸ್ಟಲೇಷನ್ಸ್ ಅಂತಂದರೆ ನಕ್ಷತ್ರ ಪುಂಜಗಳ ನೋಡೋಣ, ಜೊತೆಗೆ ಪ್ಲಾನೆಟ್ಸ್, ನಮ್ಮ ಗ್ರಹಗಳೆಲ್ಲ ಬೇರೆ ಬೇರೆ ಗ್ರಹಗಳೆಲ್ಲ ಹೆಂಗೆ ಕಾಣಿಸುತ್ತೆ, ಹತ್ರದಿಂದ ಜೂಮ್ ಮಾಡಿ ನೋಡಿದಾಗ ಹೇಗೆ ಎಲ್ಲ ಕಾಣಿಸುತ್ತೆ ಇದೆಲ್ಲ ನೋಡ್ತಾ ಹೋಗೋಣ. ಓಕೆನಾ? ಸೊ ಇವತ್ತು ಚಂದ್ರನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ, ಚಂದ್ರನ ನೋಡಿ ಹುಡುಕಿ ಟೈಮ್ ಎಲ್ಲ ಸೆಟ್ ಮಾಡಿಕೊಂಡು ಆಕಾಶದಲ್ಲಿ ಹೇಗೆ ಕಾಣಿಸ್ತಾನೆ ಅದನ್ನು ನೋಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.